ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಪ್ರದೇಶಗಳಲ್ಲಿ ಬೆಳೆಯೋ ಬೆಳೆಗಳ ಜೊತೆಯೇ ಹಲವು ಕೀಟಗಳು ಹುಟ್ಟು ಬೆಳೆಯುತ್ತವೆ. ಕೀಟಗಳಿವೆ ಅಂದಮೇಲೆ ಕೀಟಭಕ್ಷಕಗಳು ಇರಬೇಕು. ಅದೇ ಪ್ರಕೃತಿ ನಿಯಮ. ಕೃಷಿ ಹೊಲಗಳ ಸುತ್ತ ಕಳ್ಳಿ ಬೇಲಿಯು ಮತ್ತು ಬದುಗಳಲ್ಲಿ ಹಲವು ಮರಗಳು ಇರುವುದು ಸರ್ವೇ ಸಾಮಾನ್ಯ. ಹಾಗೆ ಗಮನಿಸಿದ್ರೆ ಮರದ ರೆಂಬೆ ಮೇಲೆಯೋ ಅಥವಾ ಕಳ್ಳಿ ಬೇಲಿಯ ಕಡ್ಡಿಗಳ ಮೇಲೋ ಸಣ್ಣ ಹಸಿರಕ್ಕಿಯೊಂದು ಕೂತಿರುತ್ತದೆ. ಹಸಿರು ಮೈಬಣ್ಣ, ಕಂದು ನೆತ್ತಿ, ಮುಂಚಾಗಿ ಬಾಗಿದ ಕೊಕ್ಕು ಮತ್ತು ಬಾಲದ ಮಧ್ಯದಿಂದ ಸೂಜಿಯಂತೆ ನೀಳವಾದ ಗರಿಗಳಿರುವ ಈ ಹಕ್ಕಿಯ ಹೆಸರು ಸಣ್ಣ ಕಳ್ಳಿಪೀರ ಎಂದು. ಈ ಬಣ್ಣ ಲಕ್ಷಣಗಳಿಂದ ಕಳ್ಳಿಪೀರನಿಗೆ ಎರಡು ಉಪಯೋಗಗಳಿವೆ. ಭಕ್ಷಕರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳೋದು ಅನ್ನೋದು ಒಂದಾದರೆ, ಕೀಟಗಳನ್ನ ಅವುಗಳ ಕಣ್ಣಿಗೆ ಕಾಣದೆ ವೇಗವಾಗಿ ಹಿಡಿಯೋದು ಮತ್ತೊಂದು. ಕಳ್ಳಿಪೀರನ ಶಕ್ತಿ ಅಂದ್ರೆ ಸುಯ್ಯನೆ ಹಾರಿ ಗಾಳಿಯಲ್ಲಿ ಇರೋ ಕೀಟಗಳನ್ನು ಹಿಡಿಯೋದು. ಆದ್ರಿಂದ ತನ್ನ ರೆಕ್ಕೆ ಪುಕ್ಕಗಳನ್ನ ಧೂಳಿನ ಸ್ನಾನ ಮಾಡೋ ಮೂಲಕ ಸ್ವಚ್ಛ ಇಟ್ಕೊಳ್ಬೇಕಾಗುತ್ತದೆ. ಇಲ್ಲೊಂದು ಕಳ್ಳಿಪೀರನ ಗುಂಪು ಹಾರಾಟದ ಅಭ್ಯಾಸ ಮಾಡ್ತಾ ಇದೆ. ವಾತಾವರಣ ತಂಪಾದಂತೆ ಈಚಲು ಹುಳುಗಳು ಏಳುವುದು ಬಲು ಸಾಮಾನ್ಯ. ಇಂಥ ಅವಕಾಶಗಳನ್ನ ಕಳ್ಳಿಪೀರ ಮಾತ್ರ ಬಿಡೋಲ್ಲ ನೋಡಿ. ವಾಹ್, ನಿಮಿಷಾರ್ಧದಲ್ಲಿ ಎರಡು ರುಚಿಕರ ಈಚಲು ಹುಳುಗಳನ್ನು ಹಿಡಿದಿದೆ ನೋಡಿ. ಮತ್ತೊಂದು ವಿಶೇಷ ಅಂದ್ರೆ, ಈ ಕಳ್ಳಿಪೀರಗಳು ಜೇನುಹುಳು ಹಿಡಿಯೋದ್ರಲ್ಲಿ ನಿಸ್ಸೀಮರು. ತನ್ನ ಆಂಗ್ಲ ಹೆಸರಾದ ಗ್ರೀನ್ ಬೀ ಈಟರ್ ಎಂಬುದು ಇದೇ ಕಾರಣಕ್ಕೆ. ಜೇನುಹುಳು ಕಳ್ಳಿಪೀರನ ಪ್ರಮುಖ ಆಹಾರ. ಜೇನಿನ ಮುಳ್ಳೆಂದ್ರೆ ನಮ್ಗೆ ಭಯ ಇರ್ಬೋದು, ಆದ್ರೆ ಈ ಕಳ್ಳಿಪೀರರಿಗಲ್ಲ. ಈ ಕಳ್ಳಿಪೀರ ಜೇನುಹುಳುವೊಂದನ್ನು ಹಿಡಿದು ಕಡ್ಡಿಗೆ ರಪ ರಪ ಬಡಿಯುತ್ತದೆ. ಕಾರಣ, ಜೇನುಹುಳುಗಳ ಮುಳ್ಳು ಉದುರಿಸೋಕೆ. ಇದು ಕಳ್ಳಿಪೀರನಿಗೆ ಪ್ರಕೃತಿ ನೀಡಿರುವ ವರದಾನ. ಈ ಹಸಿರು ಕಳ್ಳಿಪೀರನಿಗೆ ಕೂರಲು ಒಳ್ಳೆಯ ಮರದ ರೆಂಬೆ ಕೊಂಬೆಗಳೆಂದರೆ ಬಲು ಇಷ್ಟ. ಮೇಲೆ ಕೂತ್ಕೊಂಡು ಹಾರಾಡುವ ಕೀಟಗಳನ್ನು ನೋಡಿ ಹಾರಿ ತಿನ್ನೋಕೆ ಸುಲಭ. ಈ ಸಲದ ಬಲಿ ಬಣ್ಣದ ಚಿಟ್ಟೆ. ಚಿಟ್ಟೆಗಳು ಮುಂದೆ ಮೊಟ್ಟೆ ಇಟ್ಟು ಅವುಗಳಿಂದ ಕಂಬಳಿ ಹುಳಗಳು ಹೊರಬಂದು ಕೃಷಿ ಬೆಳೆಗಳಿಗೆ ಹಾನಿ ಮಾಡುತ್ತವೆ. ಆದರೆ ಅವುಗಳ ಸಂಖ್ಯೆಯನ್ನು ಹೆಚ್ಚಾಗದಂತೆ ನೋಡಿಕೊಳ್ಳೋಕೆ ಈ ಕಳ್ಳಿಪೀರನ ಪಾತ್ರ ಬಲು ಮುಖ್ಯ. ಇಲ್ಲೊಂದು ಕಳ್ಳಿಪೀರನಿಗೆ ಈ ಬಾರಿ ಕೊಡತಿ ಹುಳುವಿನ ಭೇಟೆ ಸಿಕ್ಕಿದೆ. ಹಿಡಿದ ಕೊಡತಿಯನ್ನು ಬಡಿದು ಸಾಯಿಸಿ ನಂತರ ನುಂಗಿ ಹಾಕುತ್ತವೆ. ಜೇನುಹುಳು, ಚಿಟ್ಟೆಗಳು, ಪತಂಗಗಳು, ಕೊಡತಿ, ಇನ್ನು ಹಲವು ತೆರನಾದ ಕೀಟಗಳನ್ನು ಇವುಗಳು ಹಿಡಿದು ಚಪ್ಪರಿಸುತ್ತವೆ. ಹಲವು ಹಕ್ಕಿಗಳು ಒಂಟಿಯಾಗಿದ್ದರೆ ಈ ಕಳ್ಳಿಪೀರಗಳು ಮಾತ್ರ ಸಾಮಾನ್ಯವಾಗಿ ಗುಂಪಿನಲ್ಲೇ ಕಂಡುಬರುತ್ತವೆ. ಬೇಲಿಗಳು, ರೆಂಬೆ ಕೊಂಬೆಗಳ ಅಲ್ಲದೆ ವಿದ್ಯುತ್ ತಂತಿಗಳ ಮೇಲೂ ಕಳ್ಳಿಪೀರಗಳು ಸಾಲಾಗಿ ಕೂರುತ್ತವೆ. ಇಲ್ಲೊಂದು ಕಳ್ಳಿಪೀರನಿಗೆ ಬಾಯಿ ತುಂಬಾ ಊಟ ಸಿಕ್ಕಿದೆ. ಅದೇ ಕ್ಷಣಕ್ಕೆ ಹೆಣ್ಣಕ್ಕಿಯೊಂದು ಅಲ್ಲಿಗೆ ಬಂದ್ರೆ ಗಂಡಿಗೆ ಸಂಭ್ರಮ. ತನ್ನ ಊಟ ಹೆಣ್ಣಿಗೆ ನೀಡಿ ಹೆಣ್ಣನ್ನು ಗೆಲ್ಲೋ ಅವಕಾಶವಿದು. ಆದ್ರೆ ಹೆಣ್ಣಿಗೆ ಯಾಕೋ ಮನ್ಸಿಲ್ಲ. ಒಂದೊಂದು ಕಳ್ಳಿಪೀರನು ದಿನಕ್ಕೆ ನೂರಾರು ಕೀಟಗಳನ್ನು ಹಿಡಿದು ತಿನ್ನುತ್ತದೆ. ಹಾಗಿದ್ದಲ್ಲಿ ಇಡೀ ಪ್ರದೇಶದಲ್ಲಿ ದಿನವೊಂದಕ್ಕೆ ಅದೆಷ್ಟು ಕೀಟಗಳನ್ನು ನಾಶ ಮಾಡಬಹುದು ಎಂಬುದನ್ನು ಅಂದಾಜು ಮಾಡಿ.
ಇವುಗಳು ಹೊಲಗಳಲ್ಲಿ ಕಂಡುಬರುವ ನೈಸರ್ಗಿಕ ಕೀಟನಾಶಕಗಳು. ಆದರೆ ಅತಿಯಾದ ರಾಸಾಯನಿಕ ಕೀಟನಾಶಕ ಬಳಕೆಯಿಂದ ಇವುಗಳ ಮುಖ್ಯ ಆಹಾರವಾದ ಜೇನುಹುಳು ಸೇರಿದಂತೆ ಹಲವು ಕೀಟಗಳು ಸಂಪೂರ್ಣವಾಗಿ ನಾಶವಾಗುತ್ತಿದೆ. ಇದು ಕಳ್ಳಿಪೀರಗಳ ಭವಿಷ್ಯಕ್ಕೆ ಕುತ್ತು ಬರುತ್ತಿದೆ ಎಂಬುದು ದುರಂತ. ರಾಸಾಯನಿಕ ಕೀಟನಾಶಕ ಬಳಕೆ ನಿಲ್ಲಿಸಿ ಜೇನು ಸಂಕುಲ ಸೇರಿದಂತೆ ನಮ್ಮ ಸುತ್ತಲಿನ ಜೀವ ವೈವಿಧ್ಯ ಕಾಪಾಡುವುದರೊಂದಿಗೆ ನಮ್ಮ ರೈತ ಮಿತ್ರರಾದ ಕಳ್ಳಿಪೀರಗಳನ್ನು ಉಳಿಸಿಕೊಳ್ಳೋಣ.